ಎಲ್ರಿಗೂ ಒಂದೇ ಆತಂಕ ಏನು ಅಂದ್ರೆ ರಾಜ್ಯದಲ್ಲೂ ಜಾಸ್ತಿ ಆಗ್ತಾ ಇದೆ, ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ಕೋವಿಡ್ ಜಾಸ್ತಿ ಆಗ್ತಾ ಇದೆ ಅಂತ ಎಲ್ರಿಗೂ ಕೂಡ ಆತಂಕ ಆಗಿದೆ. ಆತಂಕ ಕಾರಣ ಏನಂದ್ರೆ ಸರ್ಕಾರ ಸಮರ್ಪಕವಾಗಿ ಮೊದಲೇ ಆಕ್ಟ್ ಮಾಡಿದ್ರೆ ಇಷ್ಟೆಲ್ಲ ಅನಾಹುತಗಳು ಆಗ್ತಿರ್ಲಿಲ್ಲ. ಮನೆ ಹೆಚ್ಚು ಅತಿ ಹೆಚ್ಚು ಆದಂತ ಸಂದರ್ಭದಲ್ಲಿ ಇವತ್ತು ಪ್ರೈವೇಟ್ ಹಾಸ್ಪಿಟಲ್ಸ್ ಅಲ್ಲಿ ಬೆಡ್ ತಗೊಳ್ಳೋದಕ್ಕೆ ಮತ್ತೆ ನಮ್ಮ ಈ ಆಂಬ್ಯುಲೆನ್ಸ್ ಅಂತೇಳಿ ಕೊಟ್ಟಿದ್ದಾರೆ, ಒಂದು ವಾರ್ಡಿಗೆ ಒಂದು ಎರಡು ಕೊಟ್ಟಿದ್ದಾರೆ. ಆಂಬ್ಯುಲೆನ್ಸ್ ಅಲ್ಲ ಇದು ಟಿಟಿ ಗಾಡಿಗಳು, ಈ ತರ ಅನೇಕ ಅವ್ಯವಸ್ಥೆಗಳು ಆಗ್ತಾ ಇದೆ. ಇದ್ರ ಬಗ್ಗೆ ಆಮೇಲೆ ಒಂದು ಅಧ್ಯಕ್ಷರು ನಮ್ಮ ಸೀನಿಯರ್ ಲೀಡರ್ಗಳು ಬ್ರೀಫ್ ಮಾಡ್ತಾರೆ. ಒಟ್ಟಿನಲ್ಲಿ ಒಟ್ಟಾರೆಯಾಗಿ ಸರ್ಕಾರ ಸರಿಯಾಗಿ ಇದನ್ನ ನಿರ್ವಹಿಸ್ತಿಲ್ಲ. ಮತ್ತೆ ಹಿಂದೆ ನಾವು ಏನು ಎರಡು ಮೂರು ತಿಂಗಳ ಮುಂಚೆ ಬೆಳಗಾವಿ ಪಕ್ಷದಲ್ಲಿ ಕೊಟ್ಟಂತ ಸಲಹೆಗಳನ್ನ ತಗೊಂಡಿದ್ರೆ ಇವತ್ತು ಈ ಒಂದು ಗರಿಷ್ಠ ಪ್ರಮಾಣದ ಸೋಂಕು ನಗರದಲ್ಲೂ ಹರಡ್ತಿಲ್ಲ, ರಾಜ್ಯದಲ್ಲೂ ಕೂಡ ಹರಡ್ತಿರ್ಲಿಲ್ಲ. ಈ ವಿಚಾರದಲ್ಲಿ ಸರ್ಕಾರಕ್ಕೆ ನಾವು ಹಿಂದೇನು ಕೂಡ ಎಲ್ಲ ಯುವಕರು ಕೂಡ ದೇಶದಲ್ಲೂ ಕೊಟ್ಟರು, ರಾಜ್ಯದಲ್ಲೂ ಕೊಟ್ಟರು, ಮತ್ತು ನಾಗರಿಕರು ಕೂಡ ಸ್ಪಂದಿಸಿದ್ರು. ಇದರ ನಾಗರಿಕರು ತಪ್ಪು ಇಲ್ಲ, ಯುವಕರು ತಪ್ಪು ಇಲ್ಲ, ಏನು ತಪ್ಪು ಇದ್ರು ಕೂಡ ಇವತ್ತು ಸರ್ಕಾರದ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಅವ್ರು ಹೇಳಿದಾಗೆಲ್ಲ ನಾವು ಬೆಂಬಲ ಕೊಟ್ಟಿದ್ದೀವಿ. ಈಗೇನಾಗಿದೆ, ಲಾಕ್ಡೌನ್ ಅಂತ ಮಾಡಿದ್ದಾರೆ. ಈ ಪ್ರಾರಂಭದಲ್ಲಿ ಲಾಕ್ಡೌನು ಹಾಕಿದ್ದು ಆತುರವಾಗಿ ಹಾಕಿದ್ರು, ತೆಗೆದಿದ್ದು ಕೂಡ ಅಷ್ಟೇ ಆತುರವಾಗಿ ತೆಗೆದ್ರು. ಲಾಕ್ಡೌನ್ ಯಾವಾಗ ತೆಗಿಬೇಕು? ಸೋಂಕಿತರ ಸಂಖ್ಯೆ ಕಡಿಮೆ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತೆಗಿಬೇಕಾಯಿತು. ಮೇ 4ಕ್ಕೆ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು ದಿನೇ ದಿನೇ, ಆದರೆ ಲಾಕ್ಡೌನ್ ತೆಗೆದ್ರು. ಅದೇನಾಗೋಯ್ತು, ಗ್ರಾಫ್ ಮೇಲಕ್ಕೆ ಇವತ್ತು ಹೋಗ್ತಾ ಇದೆ, ರಾಜ್ಯದ್ದು ಹೋಗ್ತಾ ಇದೆ, ವಿಶೇಷವಾಗಿ ನಗರದಲ್ಲೂ ಕೂಡ ಅತಿ ಹೆಚ್ಚು ಆಗ್ತಾ ಇದೆ. ಈಗ ಒಂದು ವಾರ ಲಾಕ್ಡೌನ್ ಮಾಡಿದ್ದಾರೆ, ಏನಂತ ಎಫೆಕ್ಟಿವ್ ಆಗಿಲ್ಲ ಲಾಕ್ಡೌನು. ಜನ ಓಡಾಡ್ತಾನೆ ಬರ್ತಾ ಇದ್ದಾರೆ, ಪೊಲೀಸು ಪ್ರಾರಂಭದಲ್ಲಿ ಯಾವ ರೀತಿ ಮಾಡಿದ್ರಲ್ಲ ಎರಡು ಮೂರು ತಿಂಗಳ ಮುಂಚೆ, ಅಷ್ಟು ಎಫೆಕ್ಟಿವ್ ಆಗಂತೂ ಇಲ್ಲ. ಈ ಲಾಕ್ಡೌನ್ ಮಾಡಿದ್ರೆ ಒಳ್ಳೆ ಕರ್ಫ್ಯೂ ಇದ್ದಂಗೆ ಇರಬೇಕು, ಇಲ್ಲಾಂದರೆ ಲಾಕ್ಡೌನು ಈ ಥರ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಮುಖ್ಯಮಂತ್ರಿಗಳು ಈಗಾಗಲೇ ಲಾಕ್ಡೌನ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ, ನೋಡೋಣ ಏನು ಮಾಡ್ತಾರೋ ಮುಂದಕ್ಕೆ ನೋಡ್ತಾರೆ. ಈಗ ಆಂಬ್ಯುಲೆನ್ಸಸ್ಸು ಏನಾಗಿದೆ, ಮೂರು ತಿಂಗಳು ಮುಂಚೆ, ಇದು ಆ್ಯಕ್ಚುಯಲ್ ಆಗಿ ಮಾರ್ಚ್ಗೆ ಪ್ರಾರಂಭ ಆಯಿತು. ಮನಸ್ಸು ಮಾಡಿದ್ರೆ ಸರ್ಕಾರ ಎಷ್ಟು 1000 ಆಂಬ್ಯುಲೆನ್ಸ್ ಬೇಕಾದ್ರೂ ತೊಗೋಬೋದಿತ್ತು. ಈಗ ನೋಡಿ, ನಮ್ಮ ಜಗನ್ಮೋಹನ್ ರೆಡ್ಡಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ 1008 ಆಂಬ್ಯುಲೆನ್ಸ್ ಒಂದೇ ದಿನ ಬಿಟ್ಟರು ಅಲ್ವಾ. ಈಗೇನಾಗಿದೆ, ಬೆಂಗಳೂರು ನಗರದಲ್ಲಿ ಈ ಆಂಬ್ಯುಲೆನ್ಸು ಸಿಕ್ಕಿಲ್ಲ ಅಂಥೇಳಿ ನಮಗೆಲ್ಲ ಟಿ ಟಿ ಗಾಡಿಗಳು ಕೊಟ್ಟಿದ್ದಾರೆ, ಕೆಲವು ವಾರ್ಡ್ ಎರಡು ಕೊಟ್ಟಿದ್ದಾರೆ, ಕೆಲವು ವಾರ್ಡ್ಗೆ ಒಂದು ಕೊಟ್ಟಿದ್ದಾರೆ. ಆ ಟಿ ಟಿ ವಾಹನದಲ್ಲಿ ಸಾಗಿಸ್ಬೋದು ಅಷ್ಟೇ, ಆದರೆ ಎಮರ್ಜೆನ್ಸಿಯಾಗಿ ಅದರಲ್ಲಿ ಯಾವ ಎಕ್ವಿಪ್ಮೆಂಟ್ಸು ಕೂಡ ಇರೋದಿಲ್ಲ. ಮತ್ತು ಹಾಸ್ಪಿಟಲ್ಸು ಅಷ್ಟೇ, ಪ್ರೈವೇಟ್ ಹಾಸ್ಪಿಟಲ್ಸು ಮೊನ್ನೆ ಈಗ ಇತ್ತೀಚೆಗೆಲ್ಲ ಕರೆದು ವಲಯವಾರ ಕರೆದು ಬೆಡ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇದನ್ನೆಲ್ಲ ಎರಡು ಮೂರು ತಿಂಗಳು ಮುಂಚೆ ಮಾಡಬೇಕಾಗಿತ್ತು. ಮತ್ತು ಎ ಸಿಂಪ್ಟಮ್ ಬರ್ತಕ್ಕಂಥವ್ರಿಗೆ ದೊಡ್ಡ ದೊಡ್ಡ ಕಮ್ಯುನಿಟಿ ಹಾಲ್ಸು ಚೌಲ್ಟ್ರೀಸು ಇದೆಲ್ಲ ತಗೊಳ್ಳಿ ಅಂತೆಲ್ಲ ಹೇಳಿದ್ವಿ. ಏನು ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತಾರಲ್ಲ, ಆ ರೀತಿ ಆಗೋಯ್ತು ಕತೆ. ಇದೆಲ್ಲ ಗೊತ್ತಿದ್ದು ಕೂಡ ಮಾರ್ಚ್ ಅಷ್ಟೊತ್ತಿಗೆ ಇದೆಲ್ಲ ಕೂಡ ರೆಡಿ ಮಾಡ್ಕೋಬೇಕಾಗಿತ್ತು ಸರ್ಕಾರ. ಆಂಬ್ಯುಲೆನ್ಸ್ ಇರ್ಬೋದು, ಎ ಸಿಂಪ್ಟಮ್ನವ್ರಿಗೆ ಟ್ರೀಟ್ಮೆಂಟ್ ಮಾಡುವ ಜಾಗ ಇರ್ಬೋದು. ಈಗ ನೋಡಿ, 5-6 ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಬೆಂಗಳೂರಲ್ಲಿ ಕೋವಿಡಿಗೆ ಕೊಟ್ಬಿಟ್ಟಿದ್ದಾರೆ. ಜನರಲ್ ಪೇಷಂಟ್ಸ್ ಎಲ್ಲೋಗ್ಬೇಕು? ಈಗ ಜನರಲ್ ಪೇಷಂಟ್ಸ್ ಎಲ್ಲೋಗ್ಬೇಕು? ಗವರ್ನರ್ ಮನೆಯವರೆಗೂ ಹೋಗ್ತಾರೆ ಪೇಷಂಟ್ಸು, ಚೀಫ್ ಮಿನಿಸ್ಟರ್ ಮನೆಯವರೆಗೂ ಹೋಗ್ತಾ ಇದ್ದಾರೆ ಪೇಷಂಟ್ಸು. ಏನು ಜಾಗ ಸಿಗ್ತಿಲ್ಲ, ಜಾಗ ಸಿಗ್ತಿಲ್ಲ ಅಂತೇಳಿ ಏನಾಗಿದೆ ಜನ. ಇವತ್ತು ಸರ್ಕಾರ ಒಂದು ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಒಂದು ಮುಖ್ಯಮಂತ್ರಿಗಳು ತಗೋಬೇಕು ಮಾಡಬೇಕು ಅಂತ ಇದೆ ಆದೇಶ ಕೊಟ್ಟರು ಕೂಡ ಪಾಲನೆ ಮಾಡೋ ಅಂಥವ್ರು ಇರಬೇಕಲ್ಲ, ಮಂತ್ರಿಗಳು ಬೇಕಲ್ಲ. 7-8 ಜನ ಮಂತ್ರಿಗಳಿದ್ದಾರೆ ಬೆಂಗಳೂರು ನಗರದಲ್ಲಿ. ಈಗ ಒಬ್ಬ AS ಆಫೀಸರ್ ಆಗಿದ್ದಾರೆ ಒಂದೊಂದು ವಲಯಕ್ಕೆ, ನಮ್ಮ ಸಹಕಾರ ಅಂತೂ ಇರುತ್ತೆ, ನೋಡೋಣ ಏನಾಗುತ್ತೆ. ಈಗ ಪ್ರಧಾನಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರ ಇಡೀ ದೇಶ
ಅವರು ಸಹಕಾರ ಕೊಟ್ಟರೋ ಇಲ್ವಾ ಲಾಕ್ ಡೌನ್ ಆದಂತ ಸಂದರ್ಭದಲ್ಲಿ ಮನೆಯಿಂದ ಯಾರು ಕೂಡ ಆಚೆ ಬರ್ತಿರಲಿಲ್ಲ ಅವರು ದೀಪಾಚಿ ಅಂತ ದೀಪಾಚಿದ ದೇಶ ಜನ ಗಂಟೆ ಹೊಡೆಯಲಿ ಅಂತ ಗಂಟೆ ಹೊಡೆದ್ರು ಚಪ್ಪಾಳಿ ಹೊಡೆಯೋ ಚಪ್ಪಾಳಿ ಹೊಡೆದ್ರು ಆಮೇಲೆ ಆಕ್ರಮಗಳು ನಡೀತಾ ಇದ್ರೆ ಯಾರದಪ್ಪ ದುಡ್ಡಿದು ಯಾ ಸಿದ್ದರಾಮಯ್ಯನವರು ಸಹಸ್ರಾರು ಕೋಟಿ ಆಕ್ರಮ ಆಗಿದೆ ಅಂತ ಹೇಳ್ತಾರೆ यार दुड्डिदो सार्वजनिक दुड्डल्वा आमले कोविड इदक्के संपूर्ण सहकार नम नम पक्ष अदर आक्रम आगिरतक्कंतद्दन्न केळलेबारदु अंद्रे तप्पल्वा आक्रम आगदाग नोडिकोळ्ळि इवरु यावदे आक्रम इल्लदंगे इवरु सरकार नडेसिकोंडु होगलि ಈಗ ಪ್ರಾರಂಭದಲ್ಲಿ ನಾವೆಲ್ಲ ಮುಖ್ಯಮಂತ್ರಿಗಳು ಎಲ್ಲ ಸರ್ಕಾರ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ನಾವೆಲ್ಲ ಕೂಡ ಹೇಳಿದ್ವಿ ಚೆನ್ನಾಗಿ ಕೆಲಸ ಮಾಡಿದ್ರೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀವಿ ಆದರೆ ಇಂತ ಸಂದರ್ಭದಲ್ಲಿ ಏನು ಬೇಕಾದರೂ ಮಾಡ್ಕೋಬಹುದು ಅಂತ ಅರ್ಥ